ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ನವೀನ್. ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಒಂದು ಜುಮ್ಕಿನ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಜುಮ್ಕಾಸ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಇದು, ನನ್ನ ಮದುವೆ ಟೈಮಲ್ಲಿ ನಾನು ಮಾಡಿಸ್ಕೊಂಡಿದ್ದಂಥ ಜುಮ್ಕ. ಸೊ ಹೋಪ್ ನಿಮಗೆ ಈ ಜುಮ್ಕ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಜ್ಯುವೆಲರೀಸ್ ಬೇಕು ಅಂತ ಕೂಡ ನೀವು ನನಗೆ ತಿಳಿಸಿದ್ರೆ ನಾನು ಅದೇ ರೀತಿ ಜ್ಯುವೆಲರೀಸ್ನ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಜುಮ್ಕ ಏನಪ್ಪ ಅಂದರೆ, ಒಂದು ನನಗೆ ಇದ್ರ ಮೇಲೆ ಒಂದು ಎಮೋಷ್ನಲ್ ಫೀಲಿಂಗ್ ಏನಪ್ಪ ಅಂತ ಅಂದರೆ, ಇದು ಅಪ್ಪ ಮನೆಯಿಂದ ಮಾಡಿಸ್ಕೊಟ್ಟಿದ್ದಂಥದ್ದು. ಸೊ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಜನ ಕೇಳಿದರು ಜುಮ್ಕಾಸ್ನ ತೋರಿಸಿ ಅಂತ ಹೇಳಿಬಿಟ್ಟು, ಹಾಗಾಗಿ ನಾನು ಈ ಜುಮ್ಕಾನ ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಹಾಗಾದರೆ ನೋಡಿ, ಇದೇ ಜುಮ್ಕ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ ಹಾಗಾದರೆ ವೀಡಿಯೋನ ನೋಡ್ಕೊಂಬರೋಣ. ಎಷ್ಟು ಗ್ರಾಮ್ ಇದೆ, ಯಾವ ಡಿಸೈನ್ ಇದೆ ಅಂತ ನಾನು ಡೀಪಾಗಿ ತೋರಿಸ್ತೀನಿ. ಫಸ್ಟು ನಾನು ನನ್ನ ಜುಮ್ಕನ ತೋರಿಸ್ಬಿಡ್ತೀನಿ, ಅದಾದಮೇಲೆ ನಿಮಗೆ ಇನ್ನೊಂದು ರೆಡ್ ಡಿಸೈನ್ನ ತೋರಿಸ್ತೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಬೇಕಾದರೆ ಮಾಡಿಸ್ಕೊಳ್ಳಿ. ಮಾಡಿಸ್ಕೋಬೇಕು ಅಂತ ಯಾರೆಲ್ಲ ಪ್ಲ್ಯಾನಿಂಗ್ ಇದೆ ಅಂಥವ್ರು ಬೇಕಾದರೆ ಮಾಡಿಸ್ಕೋಬೋದು. ಓಕೆ, ಇದು ಬಂದುಬಿಟ್ಟು ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಂಥ ಜುಮ್ಕ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ಮೂಮೆಂಟಲ್ಲಿ ಜುಮ್ಕ ಬೇಡ ಅಂತ ಹೇಳಿ ನವೀನ್ ಮನೆ ಕೂಡ ಅದೇ ಕೊಡ್ತಾರೆ ಅಂತ ಹೇಳಿ ಬೇಡ ಅಂತ ಸುಮ್ಮನೆ ಆಗಿದ್ವಿ. ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾಳೆ ಮದುವೆ ಅನ್ನಂಗೆ ಇವತ್ತು ಹೋಗಿ ತೊಗೊಂಬಂದಿದ್ದಂಥದ್ದು. ಸೊ ಇದು ಕೂಡ ಅಪ್ಪ ಕೊಡಿಸಿದ್ದು, 916 ಗೋಲ್ಡೇ. ಇದು ನಿಮಗೆ 10 ಗ್ರಾಮ್ ಇದೆ ಆ್ಯಕ್ಚುಲಿ. ಸೊ ನೋಡ್ತಾ ಇರ್ಬೋದು ಕೆಳಗಡೆ ಡ್ರಾಪ್ಸ್ ಬಂದುಬಿಟ್ಟು, ಅದು ಕೂಡ ಗೋಲ್ಡಲ್ಲೇ ಕೊಟ್ಟಿರುವಂಥದ್ದು. ಸೊ ಡ್ರಾಪ್ಸು ಗೋಲ್ಡಲ್ಲೇ ಬೇಕು ಅಂತ ಹೇಳಿ ತೊಗೊಂಡಿದ್ದು ನಾನು. ಸೊ ತುಂಬ ಇಷ್ಟ ಆಯಿತು. ನಾವು ಇದನ್ನ ಮಾಡಿಸಿದ್ದಲ್ಲ, ಸೊ ರೆಡಿ ತೊಗೊಂಡಿದ್ದಲ್ಲೇ ಇದ್ದಂಥ ಒಂದು ಇದನ್ನು ತೊಗೊಂಡಿದ್ದು. ನಾನು ರೆಗ್ಯುಲರಾಗಿ ತೊಗೊತೀನಲ್ಲ ಶಾಪು, ಕದ್ಬಳ್ಳಿ ಅಂತ ಹೇಳಿಬಿಟ್ಟು ನಾನು ಸುಮಾರು ಜುವೆಲರೀಸ್ನ ಮಾಡೇ ಹಾಕಿದ್ದೀನಿ. ಕದ್ಬಳ್ಳಿ ಚಂದನ ಜುವೆಲರೀಸ್ ಅಂತ ಹೇಳಿಬಿಟ್ಟು ಅಲ್ಲೇ ಇದನ್ನು ಕೂಡ ತೊಗೊಂಡಿದ್ದು. ನಂದು ಫುಲ್ ಗೋಲ್ಡ್ ಮಾಡಿಸಿದ್ದೆ ಅಲ್ಲಿ. ಸೊ ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ, ಮಧ್ಯದಲ್ಲಿ ಫ್ಲವರ್ ಬಂದಿದೆ. ನೋಡ್ತಾ ಇರ್ಬೋದು ಮೇಲ್ಗಡೆ ಜುಮ್ಕಾಗಲ್ಲ, ಮೇಲ್ಗಡೆ ಹೋಲೆ ಫ್ಲವರ್ ಬಂದಿದೆ. ಸೊ ನಾರ್ಮಲಾಗಿ ಎಲ್ಲರೂ ಲಕ್ಷ್ಮೀ ಪೆಂಡೆಂಟ್ನ ತೊಗೋತಾರೆ, ನಾನು ಫ್ಲವರ್ ಇದ್ದಿದ್ದನ್ನ ನೋಡಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡೆ. ಸೊ ಇದು 916 ಗೋಲ್ಡೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಯುನಿಕಾಗಿ ಕಾಣಿಸುತ್ತೆ. ಅದಾದಮೇಲೆ ನೋಡಿದರೆ ನವೀನ್ ಮನೆ ಕೂಡ ನನಗೆ ಜುಮ್ಕನೇ ಮಾಡಿಸ್ಕೊಟ್ಟಿದ್ರು. ಕೆಳಗಡೆ ಡ್ರಾಪ್ಸ್ ಬಂದುಬಿಟ್ಟು ಕಲರ್ ಇರುತ್ತಲ್ಲ, ಗ್ರೀನ್ ಮತ್ತು ಮರೂನ್ ಅರಳು ಆ ಥರ ಕೊಟ್ಟಿದ್ರು. ಓಕೆ, ನಾನು ಹೆಂಗಿದ್ರು ಗೋಲ್ಡ್ ಇರೋದನ್ನ ತೊಗೊಂಡಿದ್ದೀನಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಸ್ಯಾರಿ ಮೇಲೆಲ್ಲ. ಸೊ ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಇದು ನನ್ನ ಜುಮ್ಕ. ಸೊ ಇನ್ನೂ ಒಂದೆರಡು ಡಿಸೈನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಡಿಸೈನು, ಇದು ಬಂದುಬಿಟ್ಟು ನಿಮಗೆ 15 ಗ್ರಾಮ್ ಇರುತ್ತೆ. ಸೊ ಇದು ಕೂಡ ಕೆಳಗಡೆ ಡ್ರಾಪ್ಸ್ನ ನೋಡ್ತಾ ಇರ್ಬೋದು ನೀವು, ಗೋಲ್ಡೇ ಬಂದಿದೆ. ಸೊ ಈ ಥರ ಕೊಡಿಸ್ಕೊಳ್ಳೋದ್ರಿಂದ ಗೋಲ್ಡು ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಇದು ಬಂದುಬಿಟ್ಟು ಮೇಲ್ಗಡೆ ಹೋಲೇ ಡಿಫ್ರೆಂಟಾಗಿದೆ. ಸೊ ಪಿಕಾಕ್ ಇದೆ, ಬಟ್ ಪಿಕಾಕ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಕೆಳಗಡೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಬೇಕು ಜಾಸ್ತಿ ಗ್ರಾಮಲ್ಲಿ ಏನಾದರೂ ಸರ್ಚ್ ಮಾಡ್ತಾಯಿದ್ರೆ ನೀವು ಈ ರೀತಿ ಮಾಡಿಸ್ಕೋಬೋದು. ಇದರಲ್ಲಿ ಜಾಸ್ತಿ ಹರಳುಗಳನ್ನ ಕೊಟ್ಟಿಲ್ಲ, ಕಡಿಮೆ ಹರಳೇ ಕೊಟ್ಟಿರೋದು. ಸೊ ಅರಳು ಇಲ್ಲ ಅಂತಂದರೆ ಫುಲ್ ಗೋಲ್ಡ್ ಥರ ಆಗಿಬಿಡುತ್ತೆ. ಸೊ ಅರಳು ಕೊಡಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹ್ಯಾಂಟಿಕ್ ಪೀಸ ಇರುತ್ತೆ, ಇದು ಕೂಡ ನಿಮಗೆ 916 ಅಲ್ಲೇ ಸಿಕ್ಬಿಡುತ್ತೆ. ಸೊ ಇದು ಸ್ವಲ್ಪ ದೊಡ್ಡ ಇರೋದ್ರಿಂದ 12 ಗ್ರಾಮ್ 13 ಗ್ರಾಮಲ್ಲಿ ನಿಮಗೆ ಈ ರೀತಿ ಮಾಡಿಕೊಡ್ತಾರೆ. ಸೊ ಇನ್ನೊಂದು ಬಂದುಬಿಟ್ಟು ಇದನ್ನ ನೋಡ್ತಾ ಇರ್ಬೋದು ನೀವು, ಪರ್ಲ್ ಇರುವಂಥದ್ದು ಕೆಳಗಡೆ. ಸೊ ಇದರಲ್ಲಿ ಸ್ಟೋನ್ ಕೂಡ ಜಾಸ್ತಿ ಇದೆ ಅಂತ ಫೀಲ್ ಆಗುತ್ತೆ, ಯಾಕಂದರೆ ಇದು ಓಲೆ ಸ್ವಲ್ಪ ಚಿಕ್ಕದಿದೆ, 7 ಗ್ರಾಮ್ ಇದೆ ಇದು ಆ್ಯಕ್ಚುಲಿ. ಹಂಗಾಗಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಚಿಕ್ಕದಾಗಿ ಬೇಕು ಅಂತಂದರೆ ನೀವು 7 ಗ್ರಾಮಲ್ಲಿ ಈ ರೀತಿ ಮಾಡಿಸ್ಕೋಬೋದು. ಕೆಳಗಡೆ ಪರ್ಲ್ ಕೊಟ್ಟಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ವೈಟ್ ಪರ್ಲ್ನ ಕೊಟ್ಟಿರೋದ್ರಿಂದ. ಸೊ ಅದೇ ಇದರಲ್ಲಿ ತುಂಬ ಹೈಲೈಟ್ ಅಂತ ಅನಿಸುತ್ತೆ ನನಗೆ. ನೀವು ಬೇಕು ಅಂತಂದರೆ ಗ್ರೀನ್ ಮರೂನ್ ಅರಳು ಕೊಡಿಸ್ಕೋಬೋದು, ಅದು ನಾರ್ಮಲಾಗಿ ಎಲ್ಲರೂ ಕೊಡಿಸ್ಕೊತಾರೆ. ಬಟ್ ವೈಟ್ ಅರಳು ಕೊಡಿಸ್ಕೊಳ್ಳೋದ್ರಿಂದ ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ 916 ಗೋಲ್ಡೇ ಇರುತ್ತೆ ಇದು ಕೂಡ. ಮೇಲ್ಗಡೆ ಲಕ್ಷ್ಮೀ ಡಿಸೈನೇ ಬಂದಿರುತ್ತೆ ಓಲೆಗೆ, ನೋಡ್ತಾ ಇರ್ಬೋದು ನೀವು ಲಕ್ಷ್ಮೀ ಡಿಸೈನು ಅದೇ ರೀತಿ ಇರುತ್ತೆ. ನಿಮಗೆ ಬೇರೆ ಡಿಸೈನ್ ಬೇಕು ಅಂದರೆ ಅದೇ ಕೂಡ ಮಾಡಿಸ್ಕೋಬೋದು. ಸೊ 7 ಗ್ರಾಮಲ್ಲಿ ನಿಮಗೆ ಇಷ್ಟು ಚಿಕ್ಕದಾಗಿ ಹೋಲೆ ಸಿಗುತ್ತೆ. ಸೊ ನಿಮಗೆ ಜಾಸ್ತಿ ಗ್ರಾಮಲ್ಲಿ ಬೇಕು ಇನ್ನೂ ಅಂತ ಅಂದರೆ ಇದು, ಇದನ್ನ ನೀವು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು 17 ಗ್ರಾಮ್ ಇದೆ ಆ್ಯಕ್ಚುಲಿ. ಸೊ ಕೆಳಗಡೆ ಡ್ರಾಪ್ಸ್ ಕೂಡ ವೆಯ್ಟ್ ಬರುತ್ತೆ, ಅದು ಕೂಡ ಗೋಲ್ಡಲ್ಲೇ ಇರುವಂಥದ್ದು. ಜುಮ್ಕ ತುಂಬ ಹಗ್ಲ ಬಂದಿದೆ. ಸೊ ಮೇಲ್ಗಡೆ ಲಕ್ಷ್ಮೀ ಇದು ಬಂದು ಅದಕ್ಕೆ ಡಿಸೈನ್ಸ್ ಎಲ್ಲ ಬಂದು ಕೆಳಗಡೆ ಬಂದುಬಿಟ್ಟು ಸುತ್ತ ಲಕ್ಷ್ಮೀ ಡಿಸೈನ್ಸ್ ಬಂದಿದೆ. ಕೆಳಗಡೆ ಫ್ಲವರ್ ಬಂದು
ಸೊ ಕೆಳಗಡೆ ಡ್ರಾಪ್ಸ್ ಕೊಟ್ಟಿದ್ದಾರೆ. ಸೊ ಡ್ರಾಪ್ಸ್ ಎಲ್ಲ ಕೌಂಟಾಗಿ ನಿಮಗೆ ಜಾಸ್ತಿ ತೂಕ ಅಂತ ಅನಿಸುತ್ತೆ. ಸೊ ನಿಮಗೆ ಇಷ್ಟು ಜುಮ್ಕಾಸಲ್ಲಿ ಯಾವುದು ಜುಮ್ಕಾ ಇಷ್ಟ ಆಯಿತು, ನಿಮ್ಗೆ ಏನಾದ್ರು ಪ್ಲ್ಯಾನಿಂಗ್ ಇದ್ದರೆ ಅದರಲ್ಲಿ ನೀವು ಅದನ್ನು ಪ್ರಿಫರ್ ಮಾಡ್ಬೋದು. ಸೊ ಇದು ನಿಮಗೆ 17 ಗ್ರಾಮ್ ಬರುತ್ತೆ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎವಿ ತೂಕ ಇದೆ ಅಂತ ಹೇಳಿಬಿಟ್ಟು. ಇದು ಕೂಡ ನಿಮಗೆ 916 ಇರುತ್ತೆ. ಸೊ ನಿಮಗೆ ಇನ್ನೂ ಒಂದನ್ನು ತೋರಿಸ್ತೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ, ಈ ರೀತಿ ಅಂದರೆ ಇದು ಜುಮ್ಕಾ ನಾತಾಡೋದಿಲ್ಲ, ಅದಕ್ಕೆ ಅಟ್ಯಾಚ್ ಆಗಿ ಬಂದಿರುತ್ತೆ. ಹಾಫ್ ಜುಮ್ಕಾ ಥರ ಫುಲ್ ರೌಂಡ್ ಬಂದಿರೋದಲ್ಲ, ಹಾಫ್ ಜುಮ್ಕಾ ಥರ ಬಂದಿರುತ್ತೆ. 916 ಇರುತ್ತೆ. ಇದು ನಿಮಗೆ 8 ಗ್ರಾಮಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದು ತೂಕ ಇದೆ, ನೋಡೋದಕ್ಕೆ ಈ ಥರ ಅನಿಸ್ತಿದೆ ಬಟ್ ತೂಕ ಇದೆ. ಸೊ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಲುಕ್ ಕೊಡುತ್ತೆ. ಕೆಳಗಡೆ ಡ್ರಾಪ್ಸ್ ಕೂಡ ಗೋಲ್ಡಲ್ಲೇ ಇದೆ. ನಿಮಗೆ ಗೋಲ್ಡ್ ಬೇಡ ಅಂತಂದರೆ ನಾರ್ಮಲ್ ಆ್ಯಸ್ ಯೂಶ್ವಲ್ ನಿಮ್ಗೆ ಯಾವ್ದು ಬೇಕದನ್ನು ಹಾಕಿಸ್ಕೋಬೋದು. ಸೊ ಇದು ಜುಮ್ಕಾ ಅಂದರೆ ಆಫ್ ಜುಮ್ಕಾ ಥರ, ಕೆಳಗಡೆ ಜುಮ್ಕಾ ನಾತಾಡೋದಿಲ್ಲ, ಇದಕ್ಕೆ ಅಟ್ಯಾಚ್ ಆಗಿ ಬಂದಿರುತ್ತೆ. ಸೊ ಮೇಲ್ಗಡೆ ಲಕ್ಷ್ಮಿನೇ ಇರುತ್ತೆ. ಹೋಪ್ ನಿಮಗೆ ಇದು ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವ ಜುಮ್ಕಾ, ಎಷ್ಟು ಗ್ರಾಮ್ ಇದೆ, ಎಷ್ಟು ಯಾವ ಡಿಸೈನ್ ಇದೆ ಅಂತ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಸೊ ಹಾಗಾದರೆ ಈ ಜುಮ್ಕಾನ ನಾನು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ನಿಮಗೂ ಇಷ್ಟ ಆಗುತ್ತೆ ನೋಡಿ. ಸೊ ನೋಡ್ತಾ ಇರ್ಬೋದು ನೀವು ಹೀಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಇದ್ರ ಜೊತೆಗೆ ಮಾಟಿ ಹಾಕಿ ಹಾಕ್ಕೊಂಡ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಯಾವ ಡ್ರೆಸ್ಸಿಗೆ ಬೇಕಾದರೂ ನೀವು ಆರಾಮಾಗಿ ವೇರ್ ಮಾಡ್ಬೋದು, ಸ್ಯಾರಿಗೂ ವೇರ್ ಮಾಡ್ಬೋದು. ಸೊ ನೋಡಿ, ಡ್ರೆಸ್ಗೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿಗೆ ಮಾಟಿ ಹಾಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಮತ್ತು ಚಿನ್ನ ಅದೇ ಗುಂಟು ಇರೋದ್ರಿಂದ ಅದೊಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇದರಲ್ಲಿ ಇನ್ನೂ ಜಾಸ್ತಿ ಗ್ರಾಮ್ ಬೇಕು ಅಂತ ಅಂದರೆ ಒಂದು 12 ಗ್ರಾಮಿಗೆ ಮಾಡಿಸ್ಕೊಂಡ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಜುಮ್ಕಾ. ಸೊ ನಿಮಗೆ ಈ ಜುಮ್ಕಾ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನೋಡಿ. ಯಾವ ಡ್ರೆಸ್ ಬೇಕಾದರೂ ನೀವು ಆರಾಮಾಗಿ ವೇರ್ ಮಾಡ್ಬೋದು, ಯಾವ ಫಂಕ್ಷನ್ಗೆ ಬೇಕಾದರೂ ಆರಾಮಾಗಿ ವೇರ್ ಮಾಡ್ಬೋದು, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನಿಮಗೇನಾದರೂ ಪ್ಲ್ಯಾನಿಂಗ್ ಇದ್ದರೆ ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು. ನೋಡಿದ್ರಲ್ಲ ನಿಮಗೆ ಈ ಇಯರಿಂಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿದ್ದಂಥದ್ದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಜುಮ್ಕಾ ಇಷ್ಟ ಆಗಿದೆ ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.